ಹಲೋ ಫ್ರೆಂಡ್ಸ್, ಸ್ವಾಗತ ನಮ್ಮ ಚಾನಲ್ಗೆ. ಫ್ರೆಂಡ್ಸ್, ನಾನಿವತ್ತು ಸಮೋಸ ಮಾಡ್ತಾಯಿದ್ದೀನಿ ಈಸಿಯಾಗಿ. ಔಟ್ಸೈಡ್ ಈ ಟೈಮಲ್ಲಿ ಔಟ್ಸೈಡಲ್ಲೇ ತಿನ್ನೋದಕ್ಕಿಂತ ಮನೆಯಲ್ಲೇ ಈಸಿಯಾಗಿ ಮಾಡಿಕೊಂಡು ತಿನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸಮೋಸ ಮಾಡೋಕ್ಕೆ ಬೇಸ್ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟು ಈ ಥರ 1 ಕಪ್ ಮೈದಾ ತಗೋತಾ ಇದ್ದೀನಿ. ಅದಕ್ಕೆ 1/4 ಟೀಸ್ಪೂನಷ್ಟು ಓಮ್ಕಾಳು ಹಾಕೊತಾ ಇದ್ದೀನಿ. 1/2 ಟೀಸ್ಪೂನ್ ಸಕ್ಕರೆ ಹಾಕೊತಾ ಇದ್ದೀನಿ. 1/2 ಟೀಸ್ಪೂನ್ ಉಪ್ಪು ಹಾಕೊತಾ ಇದ್ದೀನಿ. 1/2 ಟೀಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ. ಇದಕ್ಕೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಫುಲ್ ನೀಟಾಗಿ ಎಲ್ಲ ಕಡೆ ಇದಾಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು 1 ಚಪಾತಿ ಹಿಟ್ಟು ಅದಕ್ಕೆ ಬರೋ ಥರ ಕಲಸ್ಕೊಂಡ್ರೆ ಸಾಕು. ತೀರಾ ತೆಳ್ಳಗಾದರೆ ಚೆನ್ನಾಗಲ್ಲ, ಇದು ಸಮೋಸೆ ಎಲ್ಲ ಕಿತ್ತೋದಂಗೆ ಆಗುತ್ತೆ. ಇದು ರೆಡಿ ಆಗಿದೆ ಫ್ರೆಂಡ್ಸ್. ಈಗ ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಬಿಟ್ಟು ಹಂಗೆ ಕ್ಲೋಸ್ ಮಾಡಿಡೋಣ. 1/2 ಗಂಟೆ ನೆನೆಯಬೇಕಿದು. ಗಂಟೆ ಆಗಿದೆ, ನೆಂದಿದೆ, ನೀಟಾಗಿದೆ ನೋಡಿ. ಈ ಥರ ಒಂದೆರಡು ಸೆಕೆಂಡ್ ಈ ಥರ ನಾದ್ಕೊಳ್ಳೋಣ ಈ ಹಿಟ್ಟನ್ನ. ಅದನ್ನು ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಇದು. ಇವಾಗ ಹಿಂಗಿರಲಿ. ಓಕೆ ಫ್ರೆಂಡ್ಸ್, ಇದಕ್ಕೆ ಇವಾಗ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ. ಈ ಥರದ್ದೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ 1/3-4 ಟೀಸ್ಪೂನ್ ಆಯಿಲ್ ಹಾಕೊಳ್ಳೋಣ. 1/3-4 ಟೀಸ್ಪೂನ್ ಆಯಿಲ್ ಹಾಕೊಳ್ಳೋಣ. ಇದಕ್ಕೆ 1/2 ಟೀಸ್ಪೂನ್ ಜೀರಿಗೆ ಹಾಕೊಳ್ಳೋಣ. ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥದ್ದು 2-3 ಮೀಡಿಯಮ್ ಸೈಜ್ದು ಈರುಳ್ಳಿನ ಹಾಕೊತಾ ಇದ್ದೀನಿ. ಒಂದು 4-5 ಮೀಡಿಯಮ್ ಸೈಜ್ ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕೊತಾ ಇದ್ದೀನಿ. 1 ಟೀಸ್ಪೂನಷ್ಟು ಶುಂಠಿ ಪೇಸ್ಟ್ ಹಾಕೊತಾ ಇದ್ದೀನಿ. ಬದನೇಕಾಯಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೆ ಬಾಯ್ಲ್ ಮಾಡ್ಕೊಳ್ಳೋಣ. ಈ ಥರ ರೋಸ್ಟ್ ಆಗಲಿ. ಇದಕ್ಕೇ 1/6-7 ಮೀಡಿಯಮ್ ಸೈಜ್ದು ಆಲೂಗೆಡ್ಡೆನ ಬೇಯಿಸಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕೊತಾ ಇದ್ದೀನಿ. 1 ಕಪ್ ಬಟಾಣಿ ಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ, ಅದನ್ನು ಹಾಕೊತಾ ಇದ್ದೀನಿ. ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಇದು ಇದಕ್ಕೆ 1/2 ಟೀಸ್ಪೂನ್ ಉಪ್ಪು ಹಾಕೊತಾ ಇದ್ದೀನಿ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕೋಬೇಕು, ಯಾಕಂದರೆ ಆಲೂಗಡ್ಡೆ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆನೇ ಉಪ್ಪು ಹಾಕೋಣ. 1 ಟೀಸ್ಪೂನ್ ಗರಂ ಮಸಾಲ ಹಾಕೊತಾ ಇದ್ದೀನಿ. 1/2 ಟೀಸ್ಪೂನ್ ಚಾಟ್ ಮಸಾಲ ಹಾಕೊತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇದು ಫಿಲ್ಲಿಂಗ್ ರೆಡಿ ಆಗಿದೆ. ಇವಾಗ ಸಮೋಸ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ, ಬನ್ನಿ. ಓಕೆ ಫ್ರೆಂಡ್ಸ್, ಈ ಹಿಟ್ಟನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಟ್ಕೊಳ್ಳೋಣ. ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಟ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇದು ಉಂಡೆ ಆಗಿದೆ. ಈ ಥರ 1/2 ಟೀಸ್ಪೂನ್ ಮೈದಾ ಹಿಟ್ಟು ತೊಗೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಥರ ಪೇಸ್ಟ್ ಮಾಡ್ಕೊಳ್ಳೋಣ. ಥರ ರೆಡಿ ಆಗಿದೆ. ಇವಾಗ ಇದನ್ನು ಹಿಟ್ಟನ್ನ ಅರ್ಕೊಳ್ಳೋಣ ನೀಟಾಗಿ ಚಿಕ್ಕದಾಗಿ ಚಪಾತಿ ಥರ. ಇದನ್ನು ಈ ಥರ ಮಾಡಿಕೊಂಡು ಈ ಥರ ಮಾಡ್ಕೊಂಡು ಇದಕ್ಕೆ ಇದನ್ನು ಫಿಲ್ ಮಾಡ್ಕೊಳ್ಳೋಣ.
ಥರ ನೀಟಾಗಿ ಫಿಲ್ ಮಾಡ್ಕೊಳ್ಳೋಣ. ಫಿಲ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನ ಈಗ ಥರ ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಂಡು ಹಿಂಗೆ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಈ ಥರ ರೆಡಿಯಾಗಿದೆ. ಫೋಲ್ಡ್ ಮಾಡ್ಕೊಳ್ಳಿ ಈ ಥರ. ಇದನ್ನು ಈ ಕಡೆಯಿಂದ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಸ್ವಲ್ಪ ಇದಕ್ಕೆ ಮೈದಾ ಹಾಕ್ಕೊಂಡು ಮೈದಾ ಪೇಸ್ಟ್ನ ಹಾಕ್ಕೊಂಡು ಓಕೆ ಫ್ರೆಂಡ್ಸ್, ಇದು ರೆಡಿಯಾಗಿದೆ. ಇವಾಗ ಒಂದಿಲ್ಲಿ ಒಂದು ಬಾಣಲಿಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ, ಇದು ಸಮೋಸ ಹಾಕೋಣ. ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ಬೇಯಿಸ್ಕೊಳ್ಳೋಣ ನೀಟಾಗಿ ಸ್ವಲ್ಪ. ಇದು ಬ್ರೌನ್ ಕಲರ್ ಬಂದಿದೆ, ಗೋಲ್ಡನ್ ಬ್ರೌನ್ ಕಲರ್. ಓಕೆ ಫ್ರೆಂಡ್ಸ್, ಬಿಸಿ ಬಿಸಿಯಾದ ಹೆಲ್ತಿ ಫುಡ್ ಟೇಸ್ಟಿಯಾಗಿ ಸಮೋಸ ರೆಡಿ ಆಗಿದೆ. ಇದನ್ನು ಈ ಥರ ಟೊಮೊಟೊ ಕೆಚಪ್ ಜೊತೆ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.